ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ರೈತರ ಬಗ್ಗೆ ಮೊಸಳೆ ಕಣ್ಣೀರು ನಾನು ರೈತರ ಸಾಲ ಮನ್ನಾ ಮಾಡಿದ್ದ ಅಷ್ಟೇ ಅಲ್ಲ ಕಬ್ಬನ ಬೆಲೆ ಬಿದ್ದೋದಾಗ 1800 ಕೋಟಿ ರೂಪಾಯಿಗಳನ್ನ ರೈತರಿಗೋಸ್ಕರ ಕೊಟ್ಟಿದ್ದೆ ಟಾಯ್ಲೆಟ್ಗಳನ್ನ ಕಟ್ಟಿಸ್ಕೊಟ್ಟಿದ್ದು ಇವತ್ತವೆಲ್ಲ ಕೆಟ್ಟೋಗಿದವೆ ರಿಪೇರಿ ಮಾಡಕ್ ಕೂಡ ಆಗ್ತಾ ಇಲ್ಲ ಇವ್ರ ಕೈನಲ್ಲಿ ಅದರಿಂದ ನಿಮ್ಮಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಹೌದಾ ಅದಕ್ಕೆ ಅದರಿಂದ ರಾಹುಲ್ ಗಾಂಧಿ ಅವರು ಕೂಡ ಇಲ್ಲಿಂದ ನಿರ್ಗಮಿಸಬೇಕಾಗಿದೆ ನೀವೆಲ್ಲರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅಭಿಮಾನಿಗಳು ಕಾರ್ಯಕರ್ತರು ಬಂದು ಆಶೀರ್ವಾದ ಮಾಡಿದ್ದೀರಿ ಶುಭ ಕೋರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ದೀರ್ಘದಾಂಡ ನಮಸ್ಕಾರಗಳನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದಿದ್ದೀರಿ ಮುಂದಿನ ಭವಿಷ್ಯವನ್ನು ರೂಪಿಸತಕ್ಕಂಥವರು ಅದರಿಂದ ನೀವೆಲ್ಲರೂ ಕೂಡ ಮಾಡಬೇಕು ಶ್ಯಾಮನೂರು ಶಿವಶಂಕರಪ್ಪನವರು ಈ 50 ಎಕರೆ ಜಮೀನನ್ನ ಫಂಕ್ಷನ್ ಮಾಡಲಿಕ್ಕೋಸ್ಕರವಾಗಿ ಕೊಟ್ಟಿದ್ದಾರೆ ಶ್ಯಾಮನೂರು ಶಿವಶಂಕರಪ್ಪನವರಿಗೆ ಮಲ್ಲಿಕಾರ್ಜುನ ಅವರಿಗೆ ನನ್ನ ಧನ್ಯವಾದಗಳು ಅದರ ಜೊತೆಗೆ ದೇಶಪಾಂಡೆ ಅವರಿಗೆ ರಾಯರೆಡ್ಡಿ ಅವರಿಗೆ ಮಾದೇವಪ್ಪನವರಿಗೆ ಕೆ ಎನ್ ರಾಜಣ್ಣ ಅವರಿಗೆ ಸುರೇಶ್ ಅವರಿಗೆ ಜಮೀರ್ ಅವರಿಗೆ ಬೋಸರಾಜ್ ಅವರಿಗೆ ಯಾರ್ಯಾರು ಪಾದಯಾತ್ರೆಯಿಂದ ಬಂದಿದ್ದೀರಿ ಕೆಲವರು ನಡಿಗೆಯಲ್ಲಿ ಬಂದಿದ್ದೀರಿ ಕಾರ್ನಲ್ಲಿ ಬಂದಿದ್ದೀರಿ ಮೋಟರ್ ಬೈಕ್ ಗಳಲ್ಲಿ ಬಂದಿದ್ದೀರಿ ಕಲಾವಿದರು ಗೋವಿಂದ ರಾಜು ಎಲ್ಲರ ಸಹಕಾರದಿಂದ ಬಹಳ ಯಶಸ್ವಿಯಾದಂತ ದಯವಿಟ್ಟು ಯಾರು ನೂಕಾಡಬಾರದು ವೇದಿಕೆ ಮೇಲೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಸೆಕ್ಯೂರಿಟಿ ಅವ್ರಿಗೆ ಸಹಕರಿಸಬೇಕು ಎಸ್ ಪಿ ಜಿ ಅವ್ರ ಜೊತೆಗೆ ಸಹಕರಿಸಬೇಕು ಯಾರು ನೂಕಾಟ ಮಾಡಿಕೊಡುದು ಪ್ರೀತಿಯ ಬಂಧುಗಳೇ ಈ ಕಾರ್ಯಕ್ರಮ ಆದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರ 75ರ ಅಮೃತ ಮಹೋತ್ಸವದ ಕುರಿತಂತೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಅದನ್ನ ಆನಂತರ ಈ ಸಭೆಯಲ್ಲಿ ಪ್ಲೇ ಮಾಡ್ತಾರೆ